ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಎರಡು ತಾವು ನೀವು ತಾಳೆ ಮಾಡಿ ನೋಡ್ರಿ. ಆಗಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಐದೈದು ವರ್ಷಕ್ಕೆ ಒಂದಂತ ಕಾನ್ಸ್ಟಿಟ್ಯೂನ್ಸಿ ಬದಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಯಶವಂತಪುರ ಆಯ್ತು, ರಾಜಾಜಿನಗರ ಆಯ್ತು, ಚಿಕ್ಕಮಗಳೂರು ಉಡುಪಿ ಆಯ್ತು, ಇಲ್ಲಿ ಇವಾಗ ದಾಸರಳ್ಳಿ ಬೆಂಗಳೂರು ಉತ್ತರ ಲೋಕಸಭೆಗೆ ಬಂದಿದ್ದಾರೆ. ಉಡುಪಿನಲ್ಲಿ ಯಾವ ತರ ಐದು ವರ್ಷ ಹೆಂಗ್ ನಡ್ಕೊಂಡ್ರು, ಈಗ ಮೊನ್ನೆ ಇಡೀ ಎಷ್ಟು ಪಂಚಾಯತಿ ಇದೆ ಅಷ್ಟು ಪಂಚಾಯತಿಯಲ್ಲಿ ಓದಕ್ಕಂತ ಬೋರ್ಡ್ ಹಾಕಿದ್ದಾರೆ. ದಾಸರಳ್ಳಿ ಬಂದ್ರು ಇಲ್ಲೂ ಓದಕ್ಕಂತ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕಡೆ ಗಲಾಟೆ ಆಯ್ತು. ಇವತ್ತು ಗೊತ್ತಿದೆ ಯಾವ ಅಭ್ಯರ್ಥಿ ಏನಂತ, ಸುಮ್ಮನೆ ನಮ್ಮ ಅಭ್ಯರ್ಥಿ ಪ್ರೊಫೆಸರ್ ರಾಜೇಗೌಡರು. ಆದ್ರಿಂದ ಇವತ್ತು ನಾವು ಇಷ್ಟೇ ಅವರು ಅವ್ರದ್ದು ಯಾವುದು ಅಜೆಂಡಾ ಬಿಜೆಪಿ ಅವರು ಗಲಾಟೆ ಮಾಡ್ಬಾರ್ರಿ, ದಯಮಾಡಿ ಗಲಾಟೆ ಮಾಡ್ಬಾರ್ದು. ಒಂದು ಐದು ನಿಮಿಷ ಏನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಕಳೆದ ಒಂಬತ್ತು ಹತ್ತು ತಿಂಗಳಿಂದ ಏನು ಕಾರ್ಯಕ್ರಮಗಳು ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ. ಇವತ್ತೇನು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಇಷ್ಟು ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಒಂದು ಇವತ್ತು ಫಲಾನುಭವಿಗಳು 1,92,000 ಇವತ್ತು ಫಲಾನುಭವಿಗಳು ಇದ್ದಾರೆ. ಗ್ಯಾರಂಟಿ ಫಲಾನುಭವಿಗಳು ಪಡಿತಾ ಇದ್ದಾರೆ ಇವತ್ತು. ಬಸಿ ಸರ್ ಒಂದು ನಿಮಿಷ ಬನ್ನಿ, ಈ ಕಡೆ ಈ ಕಡೆ ಬನ್ನಿ ಒಂದು ನಿಮಿಷ ಸರ್. ಇವತ್ತು ಒಂದು ನಿಮಿಷ ಯಾರು ಹಿಂದೆ ಸರ್ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 5,00,000 ಮತದಾರರಲ್ಲಿ 7,00,000 ಇವತ್ತು ಗ್ಯಾರಂಟಿ ಇವತ್ತು ಫಲಾನುಭವಿಗಳು ಪಡ್ಕೊಂತ ಇದ್ದಾರೆ. ಇವತ್ತು 7,00,000 ಬರವಾಗಿ ಇವತ್ತು ಯೋಚನೆ ಮಾಡಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 10 ತಿಂಗಳಿಂದ ಈಚೆಗೆ ನುಡಿದಂತೆ ನಡೀತಾ ಇವತ್ತು ಮಾನ್ಯ ಯಾರಾದ್ರೂ ಇದ್ರೆ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾಕಷ್ಟು ಇವತ್ತು ಈ ಕ್ಷೇತ್ರಕ್ಕೆ ಇವತ್ತು ಗ್ಯಾರಂಟಿ ಇವತ್ತು ಏನು ಇವತ್ತು ಯೋಜನೆಗಳಿದ್ದಾವೆ. ಇವತ್ತು ನಮಗೆ 2,00,000 ಜನ ಇವತ್ತು ಬಿಪಿಎಲ್ ಕಾರ್ಡ್ ಹೋಲ್ಡರ್ ಇವತ್ತು ಪಡಿತಾ ಇದ್ದಾರೆ. ಇವತ್ತು ದಯಮಾಡಿ ನೀವು ಏನು ಜವಾಬ್ದಾರಿ ಇವತ್ತು ಇಲ್ಲಿ 25-30 ವರ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಶಾಸಕರಿಲ್ಲ, ಲೋಕಸಭಾ ಸದಸ್ಯರಿಲ್ಲ, ಬಿಬಿಎಂಪಿ ಸದಸ್ಯರಿಲ್ಲ. ಇದು ಒಳ್ಳೆ ಅವಕಾಶ ಇದೆ ಈ ಸರಿ. ದಯಮಾಡಿ ಹೇಳ್ತಾ ಇದ್ರೆ ನೀವು ಏನು ಇವತ್ತು ಮನೆ ಮನೆ ಇವತ್ತೇನು ಬೂತ್ ಅಧ್ಯಕ್ಷರುಗಳು ಇವತ್ತೇನು ನಾವು ಮಾಡಿದ್ದೀವೋ ಮನೆ ಮನೆ ಹತ್ರ ತಾವು ದಯಮಾಡಿ ಏನು ಒಂದು ಬೂತ್ಗೆ 10-15 ಜನ ಏನಿದ್ದೀರಿ ಮನೆ ಒಂದು ಬೂತ್ಗೆ 300 ವೋಟ್ ಕೊಡಿಸುವಂತ ಕೆಲಸ ನೀವು ಮಾಡಬೇಕಾಗ್ತದೆ. ಇವಾಗ ನೀವು ಇಷ್ಟ ಗ್ಯಾರಂಟಿ ಯೋಜನೆಗಳು ಇವತ್ತು ಇವತ್ತು 2,00,000 ಇವತ್ತು ನಾವು ಗ್ಯಾರಂಟಿ ಇವತ್ತು ಯೋಜನೆಗಳ ಫಲಾನುಭವಿಗಳಿದ್ದೀವಿ. ಇವತ್ತು ನೀವು ಒಂದು ಬೂತ್ 420 ಬೂತು 400 ಬೂತು 300 ಅಂದ್ರೆ 1,20,000 ಇವತ್ತು ಬೂತ್ ನಲ್ಲಿ ಇವತ್ತು ಬರ್ತೇನೆ. ನಮಗೆ ದಯಮಾಡಿ ಹೇಳ್ತಾ ಇದ್ರೆ ಇಲ್ಲಿ ಈ ಬಾರಿ ಪ್ರೊಫೆಸರ್ ರಾಜೀವ್ ಗೌಡರಿಗೆ ಒಳ್ಳೆ ಅವಕಾಶ ಇದೆ. ಇಡೀ ಕ್ಷೇತ್ರದಲ್ಲಿ ನೀವು ಏನು ಬೂತ್ ಜವಾಬ್ದಾರಿ ತರುತ್ತೀರೋ ಮತ್ತು ಬ್ಲಾಕ್ನವರು ವಾರ್ಡ್ನವರು ಏನು ಜವಾಬ್ದಾರಿ ತರುತ್ತೀರೋ ನೀವು ಶ್ರದ್ಧಾ ವಹಿಸಿ ಕೆಲಸ ಮಾಡಿ. ಇನ್ನ 4 ವರ್ಷ ನಮ್ದು ಕಾಂಗ್ರೆಸ್ ಸರ್ಕಾರ ಇರ್ತದೆ. ಸಾಕಷ್ಟು ನೀವು ಗೆಲ್ಸಿದ್ರೆ ಇವತ್ತು ಸಾಕಷ್ಟು ಇವತ್ತು ಸರ್ಕಾರ ವತಿಯಿಂದ ಇವತ್ತು ಕೆಲಸ ಕಾರ್ಯ ಮಾಡಬಹುದು. ಇವತ್ತು ನಾವು ದಯಮಾಡಿ ನಿಮ್ಮ ಕೈ ಮುಂದೆ ಹೇಳ್ತಾ ಇದ್ದೀನಿ ಒಳ್ಳೆ ಅವಕಾಶ ಇದೆ. ಇವತ್ತು ದಯಮಾಡಿ ಹೇಳ್ತಾ ಇದ್ರೆ